ನ್ಯೂಸ್ ಫಸ್ಟ್ ಚಾನೆಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸದ ಆರಂಭ ಅಷ್ಟೊಂದು ಶುಭದಾಯಕವಾಗಿ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿಯ ಅಪಶಕನ ಅಥವಾ ಯಾವ ಕೆಲಸಕ್ಕೂ ಹೋಗಬೇಕೋ ಬೇಡವೋ ಅಂತಕ್ಕಂತಹ ಅನುಮಾನ ಇವೆಲ್ಲವೂ ಕೂಡ ಕಾಡಬಹುದು ಆದರೆ ದಿನಾರ್ಧ ಕಳೆದಂತೆ ನಿಮಗೆ ಸ್ವಲ್ಪ ಅನುಕೂಲವಾಗುವಂತಹ ಸೂಚನೆಯೂ ಇದೆ ಆರಂಭದಲ್ಲಿ ಆ ರೀತಿ ಅಪಶಕುನಗಳು ವಿಘ್ನಗಳು ಬಂದರೆ ಅದಕ್ಕೋಸ್ಕರವಾಗಿ ಇಡೀ ದಿವಸವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ ಸ್ವಲ್ಪ ವಿವೇಚನೆಯಿಂದ ಆಲೋಚನೆ ಮಾಡಿ ನಿಮ್ಮ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆಯದು ಹಳೆಯ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಅಪಯಶಸ್ಸಾಗತ್ತೆ ಹಿಂದಿನ ಯಾವುದೋ ಕೆಲಸಗಳು ಬಾಕಿ ಉಳಿದಿರಬಹುದು ನಿಂತು ಹೋಗಿರ್ಬೋದು ಅವುಗಳ ಪುನರಾರಂಭಕ್ಕೆ ನಿಮ್ಮ ಪ್ರಯತ್ನ ನಡೆಯುತ್ತೆ ಆದರೆ ಅಪಯಶಸ್ಸು ಅಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಕಷ್ಟ ಆಗುವಂಥದ್ದು ಮಧ್ಯಾಹ್ನ ನಿಮ್ಮ ಸ್ನೇಹಿತರು ನಿಮಗೆ ಉತ್ತಮವಾದಂತಹ ಸಲಹೆಗಳನ್ನು ನೀಡಬಹುದು ಅದರಿಂದ ಒಂದು ರೀತಿಯ ಬದಲಾವಣೆ ತಿರುವು ಆ ಕೆಲಸಕ್ಕೆ ಸಿಕ್ಕಿ ಅದರಲ್ಲಿ ನಿಮ್ಮದೇ ಆದಂತಹ ಒಂದು ಸಮಾಧಾನಕ್ಕೆ ಅವಕಾಶವಾಗ್ತಕ್ಕಂಥದ್ದು ಬಂಧುಗಳಿಂದ ಟೀಕೆಗೂ ಗುರಿಗೆ ಆಗ್ತೀರಿ ನೀವು ಒಳ್ಳೆಯ ಕೆಲಸ ಮಾಡಿದರೂ ಅಷ್ಟೇ ಕೆಟ್ಟ ಕೆಲಸವನ್ನು ಮಾಡಿದರೂ ಅಷ್ಟೇ ಯಾರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ವೋ ಅವರು ಟೀಕೆಯನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಅಂತಹ ವಿಚಾರಕ್ಕೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಬೇಕಾದಂಥದ್ದು ಇರುವುದಿಲ್ಲ ಸಹೋದರಿ ನಿಮಗೆ ಸಹಾಯ ಮಾಡಬಹುದು ನಿಮ್ಮ ಅಕ್ಕ ಅಥವಾ ತಂಗಿ ನಿಮ್ಮ ವ್ಯವಹಾರಕ್ಕೋ ಅಥವಾ ನಿಮ್ಮ ಅಪೇಕ್ಷೆಗೋ ಅಗತ್ಯಕ್ಕೋ ಅನುಗುಣವಾಗಿ ಸಹಾಯವನ್ನ ಮಾಡುವಂಥದ್ದಿದೆ ಆದಾಯದ ಮೂಲ ಏನು ಅಂತ ಕಾಣದಲೇ ಕಂಗಾಲಾಗಿ ಹೋಗ್ತೀರಿ ಯಾವ ರೀತಿಯಪ್ಪ ನನ್ನ ಜೀವನ ಯಾವ ರೀತಿ ಹಣಕಾಸನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅನ್ನುವಂತಹ ವಿಚಾರ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಷಭ ರಾಶಿ ಹಳೆಯ ಕಹಿ ನೆನಪುಗಳನ್ನು ದೂರ ಮಾಡಿಕೊಳ್ಳಿ ಆಗ ಮಾತ್ರ ಮನಸ್ಸಿಗೆ ಸಮಾಧಾನವಾಗುತ್ತೆ ಇಂದು ಮಾಡಬೇಕಾದಂತಹ ಕೆಲಸದ ಬಗ್ಗೆ ಆಸಕ್ತಿ ಬರುತ್ತೆ ಜೊತೆಗೆ ಉತ್ತಮವಾದಂತಹ ಆಲೋಚನೆಗಳಿಗೆ ಅವಕಾಶವಾಗತ್ತೆ ಅನ್ನುವಂತಹ ಅರ್ಥ ಹೊಸ ಕೆಲಸಕ್ಕೆ ಹೊಸ ಜೀವನಕ್ಕೆ ಪ್ರಾರಂಭ ಅಂತ ಹೇಳಿ ಅಂದುಕೊಳ್ಳಿ ಇವತ್ತೇನು ಮೊದಲಲ್ಲ ನಿಮಗೆ ನಿಮ್ಮದೇ ಆದಂತಹ ಅನುಭವ ಇರುತ್ತೆ ಆದರೆ ಹಳೆಯ ಕಹಿ ಘಟನೆಗಳು ನಿಮ್ಮನ್ನ ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದರೆ ಇವತ್ತಿನಿಂದಲೇ ಹೊಸ ಜೀವನವನ್ನು ಆರಂಭ ಮಾಡ್ತೀನಿ ಅಂತಕ್ಕಂತಹ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿರಬೇಕು ಅಂತಹ ದೃಢವಾದಂತಹ ನಂಬಿಕೆ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಉತ್ತಮವಾದಂತಹ ಮಾರ್ಗಸೂಚಿಯಾಗುವಂಥದ್ರಲ್ಲಿ ಯಾವ ಅನುಮಾನವೂ ಕೂಡ ಇರುವುದಿಲ್ಲ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ವ್ಯಾಸಂಗ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೀಬೇಕು ಅಂತಾದರೆ ನಿಮ್ಮ ಪರಿಶ್ರಮ ಬಹಳ ಮುಖ್ಯವಾಗುತ್ತೆ ಕೇವಲ ತಾತ್ಸಾರವನ್ನು ಅಥವಾ ಧೋರಣೆಯನ್ನು ಅಥವಾ ನನಗೇ ಎಲ್ಲ ಗೊತ್ತು ಅಂತಕ್ಕಂತಹ ಅತಿಯಾದ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಇದು ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಿಲ್ಲ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ ಅಂತ ಹೇಳಿ ಹೇಳಬೇಕು ಕುಟುಂಬದವರ ವಾತ್ಸಲ್ಯದ ಮಾತಿಗೆ ಬೆಲೆ ಕೊಡಬೇಕು ಮನೆಯವರು ಏನೋ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮ ಬಗ್ಗೆ ಮಾತಾಡ್ತಾರೆ ನಿಮ್ಮನ್ನು ಉಪಚರಿಸ್ತಾರೆ ಅಂತಾದರೆ ಅದಕ್ಕೆ ಬೆಲೆ ಬೇಡ ಅವರನ್ನು ಗೌರವಿಸಬೇಕಾದಂಥದ್ದು ಕರ್ತವ್ಯವಾಗಿರ್ತಕ್ಕಂಥದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಗೌರವ ನಿಮ್ಮನ್ನು ಕಾಪಾಡುತ್ತೆ ನೀವು ಎಷ್ಟು ಪರಿಶ್ರಮ ಹಾಕಿ ಹೆಸರನ್ನು ಸಮಾಜದಲ್ಲಿ ಉಳಿಸ್ಕೊಂಡಿರ್ತೀರೋ ಹೆಸರನ್ನು ಗಳಿಸಿರ್ತೀರೋ ಅದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಕಾಣಬಹುದು ಅಥವಾ ಕಾಲೋಚಿತವಾದಂತಹ ವಾತಾವರಣದ ವ್ಯತ್ಯಯದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಬಹುದು ಅದಕ್ಕೆ ಗಾಬರಿಯಾಗುವಂಥದ್ದಿಲ್ಲ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಅವಕಾಶ ಇಲ್ಲದೇ ಇದ್ದರೆ ಶ್ರವಣ ಮಾಡಿ ಶುಭವಾದ ಮಿಥುನ ರಾಶಿ ವಿನಾಕಾರಣ ಬೇರೆಯವರ ಟೀಕೆಗೆ ಗುರಿ ಆಗ್ತೀರಿ ನಿಮ್ಮದೇನು ತಪ್ಪಿರೋದಿಲ್ಲ ಆದರೂ ಕೂಡ ನಿಮ್ಮ ನಡವಳಿಕೆ ಹಾಗೆ ಬೇರೆಯವರಿಗೆ ತೋರಬಹುದು ಹಾಗಾಗಿ ಬೇರೆಯವರು ನಿಮ್ಮನ್ನು ಟೀಕೆ ಮಾಡ್ತಕ್ಕಂಥದ್ದಿರುತ್ತೆ ಮನೆಯವರಿಗೆ ಆದ್ಯತೆಯನ್ನು ಕೊಡಬೇಕು ನೀವು ನಿಮ್ಮ ಕೇವಲ ವ್ಯವಹಾರ ವ್ಯಾಪಾರ ಉದ್ಯೋಗ ಅಂತ ಹೇಳಿ ಅದಕ್ಕೆ ಪೂರ್ಣ ಪ್ರಮಾಣದ ಸಮಯವನ್ನು ವಿನಿಯೋಗ ಮಾಡಿದರೆ ಆಗೋದಿಲ್ಲ ಮನೆಯಲ್ಲಿ ನಿಮ್ಮನ್ನು ನಂಬಿ ಒಂದಷ್ಟು ಜನ ಇರ್ತಾರೆ ಕೆಲವು ಜೀವ ಇರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಶಕ್ತಿ ಮೀರಿ ಯಾವ ಕೆಲಸವನ್ನು ಕೂಡ ಮಾಡಬೇಡಿ ನಿಮ್ಮ ಯೋಗ್ಯತಾನುಸಾರವಾದಂತಹ ಕೆಲಸವನ್ನು ನಿಮ್ಮ ಸಾಮರ್ಥ್ಯಕ್ಕನುಗುಣವಾದಂತಹ ಕೆಲಸವನ್ನು ಮಾತ್ರ ನೀವು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿ ಅನಿರೀಕ್ಷಿತವಾದಂತಹ ಹಣದ ಲಾಭ ನಿಮಗೆ ಸಿಕ್ಕುವಂಥದ್ದಿದೆ ನಿಮ್ಮ ಕಲ್ಪನೆಯೂ ಕೂಡ ಇರುವುದಿಲ್ಲ ಅನಿರೀಕ್ಷಿತವಾಗಿ ಹಣ ನಿಮಗೆ ದೊರಕುತ್ತೆ ಸಹಜ ಸ್ವಭಾವವಾಗಿ ನಿಮಗೆ ಆನಂದವಾಗ್ತಕ್ಕಂಥದ್ದು ಸ್ನೇಹಿತರ ಮಧ್ಯೆ ಜಗಳವನ್ನು ಮಾಡಿಕೊಳ್ಬೇಡಿ ಅದಕ್ಕೆ ಅವಕಾಶ ಇದೆ ಆದರೆ ಜಗಳ ಮಾತ್ರ ಬೇಡ ಕ್ರೀಡಾಪಟುಗಳಿಗೆ ಸ್ಥಾನಮಾನ ಸಿಕ್ಕುವಂಥದ್ದು ಜೊತೆಗೆ ಕಲಹವೂ ಇರುತ್ತೆ ಜಗಳ ಆಗುತ್ತೆ ಸ್ಥಾನಮಾನವೂ ಸಿಕ್ಕುತ್ತೆ ಹೋರಾಟ ಮಾಡಿ ಪಡಿಬೇಕಾದಂತಹ ಸ್ಥಿತಿ ಅಂತ ಹೇಳಿ ಹೇಳಬೇಕು ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ದೂರ ದೂರಿನ ಪ್ರಯಾಣಕ್ಕೆ ಈ ದಿವಸ ಅವಕಾಶ ಇರತಕ್ಕಂಥದ್ದು ಕಾರ್ಯನಿಮಿತ್ತವೋ ಅಥವಾ ನಿಮ್ಮ ಮನೋರಂಜನೆಗೋ ನೀವು ದೂರ ದೂರಿಗೆ ಹೋಗಬೇಕು ಅಂತ ಹೇಳಿ ಅಂದುಕೊಂಡು ಪ್ರಯಾಣವನ್ನು ಕೈಗೊಳ್ಳತಕ್ಕಂಥದ್ದು ಶುಭವಾಗುವಂತಹ ಸೂಚನೆ ಕಾಣ್ತಾ ಇದೆ ವ್ಯವಹಾರದಲ್ಲಿ ಮಾತ್ರ ಏನೋ ಹಿನ್ನಡೆಯಾಗುತ್ತೆ ಹಿಂದಿನ ಒತ್ತಡಗಳು ಹಿಂದೆ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಈ ದಿವಸ ಅದರ ಪರಿಣಾಮವನ್ನು ಪ್ರಭಾವವನ್ನು ತೋರಿಸಬಹುದು ಅಂತ ಹೇಳಿ ಸೂಚ್ಯವಾಗಿ ಹೇಳಬೇಕಾಗತ್ತೆ ಭಾವನಾತ್ಮಕವಾದಂತಹ ಏರಿಳಿತಗಳನ್ನು ಸರಿಪಡಿಸ್ಕೊಳ್ಬೇಕು ಒಂದೊಂದು ಸಾರಿ ತುಂಬ ಎಮೋಷನಲ್ ಆಗಿ ವರ್ತಿಸ್ತೀರಿ ಮತ್ತೊಂದು ಸಾರಿ ನನಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದರೆ ಅದಕ್ಕೆ ಯಾವ ಬೆಲೆ ತಾನೇ ಸಿಕ್ಕೀತು ಆಲೋಚನೆ ಮಾಡಬೇಕಾದಂತಹ ವಿಷಯ ಬಂಧುಗಳಿಂದ ಅಸಮಾಧಾನವಾಗುತ್ತೆ ಬಂಧುಗಳು ನಿಮ್ಮ ಜೊತೆಯಲ್ಲಿ ನಡ್ಕೊಳ್ಳತಕ್ಕಂತಹ ರೀತಿ ನಿಮಗೇನೋ ಒಂದು ರೀತಿಯ ಅಹಿತ ಅಂತ ಹೇಳಿ ಮನಸ್ಸಿಗೆ ಅನ್ನಿಸ್ತಕ್ಕಂಥದ್ದಾಗತ್ತೆ ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ಇರುತ್ತೆ ಅದೆಲ್ಲವನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡಿಕೊಂಡು ಬಹಳ ಗಮನ ಹರಿಸಿ ನಿಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾದಂತಹ ಸ್ಥಿತಿ ಶುಭ ಇದೆ ಪ್ರಯಾಸವೂ ಕೂಡ ಇದೆ ಒಳ್ಳೆಯದೂ ಇದೆ ಹಾಗೆ ಕಷ್ಟಪಡಬೇಕಾದಂತಹ ಸೂಚನೆಗಳು ಕೂಡ ಇರತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಯಿತು